ಹನುಮಂತ ರಾಜ್ ಅಂತ ಅಂಬುಜಾ ಚಿತ್ರದ ನಿರ್ದೇಶಕ ಸೊ ಇದೊಂದು ಕ್ರೈಮ್ ಬೇಸ್ಡ್ ಆಗಿರ್ತಕ್ಕಂಥ ಹಾರರ್ ಥ್ರಿಲ್ಲರ್ ಕಾಮಿಡಿ ಜಾನರ್ ಇರ್ತಕ್ಕಂಥ ಒಂದು ಸಿನಿಮಾ ಸೊ ಒಂದು ಇವತ್ತು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಎಷ್ಟೋ ಅವಘಡಗಳು ನಡೀತಾನೆ ಇದೆ ಇವತ್ತು ಸಮಾಜ ಎಷ್ಟು ಡೆವಲಪ್ ಆಗುತ್ತೋ ಕ್ರೈಮ್ ಕೂಡ ಅದಕ್ಕಿಂತ ಜಾಸ್ತಿ ಡೆವಲಪ್ ಆಗ್ತಾ ಇರುತ್ತೆ ಅಂದರೆ ಇಂಟೆಲೆಕ್ಚುಯಲಿ ಹೋಗ್ತಾ ಇರುತ್ತೆ ಆ ಒಂದು ಬೇಸ್ಡ್ನ ಇಟ್ಕೊಂಡು ನಾನು ಕಾಶಿ ಸರ್ ಹತ್ರ ಡಿಸ್ಕಷನ್ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಎಡೆ ಸಿಕ್ತು ಸೊ ಅದನ್ನು ಡೆವಲಪ್ ಮಾಡಿಕೊಂಡ್ವಿ ಕಾಶಿ ಸರ್ ಒಂದು ರಿಯಲ್ ಇನ್ಸಿಡೆಂಟನ್ನು ಹೇಳಿದರು ಸೊ ಅಲ್ಲಿಂದ ಚಿತ್ರದ ಶುರು ಕೆಲಸಗಳು ಶುರು ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅದಾದ ನಂತರ ನಾನು ಶುಭಾ ಮೇಡಮ್ ಹತ್ರ ಕತೆ ಹೇಳಿ ಸೊ ಅವ್ರಿಗೆ ಫಸ್ಟ್ ಟೈಮ್ ನಾನು ಕತೆ ಹೇಳೇ ಇರಲಿಲ್ಲ ಮೇಡಮ್ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದೆ ಅದಾದ ನಂತರ ಸಿನಿಮಾ ಆಯಿತು ಮಾಡೋಣ ಅಂತ ಹೇಳಿದ್ವಿ ಅನೌನ್ಸ್ ಮಾಡಿದ್ವಿ ಅದಾದ ನಂತರ ಕೊರೋನಾ ಬಂತು ಒಂಚೂರು ಡಿಲೇ ಆಯಿತು ಸೊ ಡಿಲೇ ಆದರೂ ಕೂಡ ಎಲ್ಲ ಒಳ್ಳೆಯದೇ ಆಗ್ತಾ ಬಂತು ಸೊ ಒಂದು ಕತೆ ಅಥವಾ ಒಂದು ಚಿತ್ರ ಇವತ್ತು ಚೆನ್ನಾಗಿ ಆಗಬೇಕು ಅಂತ ಅಂತಂದರೆ ಅದರಲ್ಲಿ ಒಂದಷ್ಟು ಎಲ್ಲರ ಒಂದು ಟೀಮ್ ವರ್ಕನ್ನು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದು ಆ್ಯಕ್ಟರ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ಪರಿಪೂರ್ಣವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆ ರೀತಿ ಎಲ್ಲ ಟೀಮು ಸೇರಿ ಸಿನಿಮಾವನ್ನು ಮಾಡಿದ್ದೀವಿ ಸೊ ಪ್ರೊಡಕ್ಷನ್ ವೈಸಲ್ಲಿ ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ಲೋಕೇಶ್ ಭೈರವ್ ಅವರು ಜೊತೆಗೆ ಶಿವಪ್ರಕಾಶ್ ಅವರು ಕೂಡ ಕೈ ಜೋಡಿಸ್ತಾರೆ ಚಿತ್ರದ ಕಥೆಯನ್ನು ಕೇಳಿ ಮಾಡೋಣ ಒಳ್ಳೆ ಸಿನಿಮಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳ್ತೀನಿ ಜೊತೆಗೆ ಹೀಗೆ ನಾವು ಕ್ಯಾರೆಕ್ಟರ್ಗಳನ್ನ ಫೈನಲೈಸ್ ಮಾಡಬೇಕಾದ್ರೆ ನಮಗೆ ಹೀರೋ ಆಗಿ ದೀಪಕ್ ಸುಬ್ರಹ್ಮಣ್ಯ ಅವರು ಸಿಗ್ತಾರೆ ಸೊ ತದನಂತರ ಜಗದೀಶ್ ಅಲ್ಕೋಡೆ ಅಂತ ಕ್ಯಾರೆಕ್ಟರ್ ಸಿಗುತ್ತೆ ಸಂದೇಶ್ ಶೆಟ್ಟಿ ಸಿಗ್ತಾರೆ ಸೊ ಹೀಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಲೈನಪ್ ಆಗ್ತಾ ಹೋಗ್ತಾರೆ ಸೊ ಕೊನೆಯದಾಗಿ ನಮಗೆ ತುಂಬಾ ಒಂದು ಕಾಮಿಡಿ ಎಲಿಮೆಂಟ್ಸ್ ಇತ್ತು ತುಂಬಾ ಕಾಮಿಡಿ ಎಲಿಮೆಂಟ್ಸ್ ಇದ್ರಿಂದ ಯಾರು ಮಾಡ್ತಾರೆ ಅಂತ ಹುಡುಕ್ತಿದ್ದಾಗ ನಮಗೆ ನಮ್ಮ ಜಿಜಿ ಸರ್ ಸಿಗ್ತಾರೆ ಸೊ ಅವ್ರು ಸಿಕ್ಕಿದ್ದು ನಮ್ಮ ಸಿನಿಮಾದ ಲೆವೆಲೇ ಬೇರೆ ಆಗ್ಬಿಡುತ್ತೆ ತದನಂತರ ಮದರ್ ಕ್ಯಾರೆಕ್ಟರ್ ಆಗಿ ಪದ್ಮಾಚಾರ ಅವರು ಮಾಡಿದ್ದಾರೆ ಸೊ ಇದೆಲ್ಲ ಆಯಿತು ಆಮೇಲೆ ಚಿತ್ರದ ಮುಖ್ಯವಾಗಿ ಒಂದು ಎಳೆ ಬರುತ್ತೆ ಅಂದರೆ ಇದು ಲಂಬಾಣಿ ಬ್ಯಾಕ್ಡ್ರಾಪಲ್ಲಿ ಆಗಿರೋದ್ರಿಂದ ಸೊ ಲಂಬಾಣಿ ಕ್ಯಾರೆಕ್ಟರ್ ಮಾಡುವಂಥ ಒಂದು ಫೀಮೇಲ್ ನಮಗೆ ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಹುಡುಕಾಡ್ತೀವಿ ಸೊ ಹುಡುಕಾಡ್ದಂಥ ಕೊನೆಯಲ್ಲಿ ನಮಗೆ ಎಲ್ಲರ ಇಚ್ಛೆಯಂತೆ ರಜನಿ ಅವರು ಸಿಗ್ತಾರೆ ಸೊ ಫಸ್ಟ್ ಆಫ್ ಆಲ್ ಅವ್ರದ್ದು ಫಸ್ಟ್ ಸಿನಿಮಾ ಸೊ ಅವರಿಗೂ ಒಳ್ಳೆಯದಾಗಲಿ ಸೊ ನಮ್ಮ ಪಾತ್ರ ಏನಿತ್ತು ಆ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಸೊ ಅದಾದ ನಂತರ ಮಗು ಕ್ಯಾರೆಕ್ಟರು ಆಕಾಂಕ್ಷ ಮಾಡಿದ್ದಾರೆ ಸೊ ಶ್ರೀ ಅವ್ರದ್ದು ಕೂಡ ಫಸ್ಟ್ ಸಿನಿಮಾ ಆಕೆ ಕೂಡ ತುಂಬ ಅಚ್ಚುಕಟ್ಟಾಗಿ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಆ ಎಕ್ಸ್ಪೆಕ್ಟೇಷನ್ನ ಮೀರಿ ಕೆಲಸ ಮಾಡಿದ್ದಾರೆ ಎಂಟೈರ್ ಟೀಮು ಸೊ ತದನಂತರ ನಮಗೆ ಎಲ್ಲ ರೀತಿಯಲ್ಲೂ ಗುರುದೇವ್ ನಾಗರಾಜ್ ಅವರು ಸಪೋರ್ಟ್ ಮಾಡಿದ್ದಾರೆ ಸೊ ಹೀಗೆ ಎಂಟೈರ್ ಒಂದು ಟೀಮ್ ಅಂತಂದ್ರೆ ಯಾರು ಒಬ್ಬರಿಂದ ಆಗುವಂಥದ್ದಲ್ಲ ಜೊತೆಗೆ ನಮ್ಮ ಸಿನಿಮಾ ಚೆನ್ನಾಗಿ ಮೂಡ್ ಬರೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅನ್ನೋದಕ್ಕೆ ಮೇಜರ್ ಕಾರಣ ಪ್ರೊಡ್ಯೂಸರು ಸೊ ತದನಂತರ ನನ್ನ ನಿರ್ದೇಶನ ತಂಡ ಯಾಕೆಂದ್ರೆ ನಾವು ಇವತ್ತು ಏನೇ ಮಾಡ್ತೀವಿ ಅಂತಂದ್ರೂ ಇಲ್ಲಿ ನಮಗೆ ಕನ್ಫ್ಯೂಷನ್ಸು ಭಯ ನರ್ವಸ್ನೆಸ್ ಎಲ್ಲ ಇರುತ್ತೆ ಡೈರೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಸೊ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ನಾವೇನು ಬೇಕಾದರೂ ಮಾಡ್ಬೋದು ಸೊ ಮೇಜರ್ ಆಗಿ ನಮ್ಮ ಟೀಮಲ್ಲಿ ಶೇಖರ್ ಸರ್ ಇದ್ರು ಚಿನ್ಮಯಿ ಕಲ್ಯಾಣ್ ರೆಡ್ಡಿ ಸತೀಶು ಜಯಪ್ರಕಾಶು ಇದೊಂದು ವೆರಿ ಸ್ಟ್ರಾಂಗ್ ಟೀಮ್ ನಾವೇನೇ ಮಾಡಬೇಕಾದ್ರೂ ಡಿಸ್ಕಷನ್ ಮಾಡಿ ಅವ್ರದ್ದೊಂದು ಸಜೆಷನ್ಸನ್ನು ತಗೊಂಡು ಒಂದಷ್ಟು ರಿಸರ್ಚನ್ನು ಮಾಡಿ ಯಾಕೆಂದ್ರೆ ಒಂದು ಕಥೆನ ಹೇಳಕ್ಕೆ ಹೋಗ್ತೀವಿ ಅಂತಂದಾಗ ಅದರಲ್ಲಿ ಒಂದು ನೈಜ ಘಟನೆ ಆಧಾರಿತವಾಗಿರ್ತದೆ ಅಂತಂದ್ರೆ ನಾವು ಅದ್ರ ಬಗ್ಗೆ ಒಂದಷ್ಟು ರಿಸರ್ಚನ್ನು ಮಾಡಬೇಕಾಗತ್ತೆ ಸೊ ಒಂದಷ್ಟು ರಿಸರ್ಚನ್ನು ಮಾಡಿ ಈ ಒಂದು ಸಿನಿಮಾವನ್ನ ಮಾಡಿದ್ದೀವಿ ಜೊತೆಗೆ ಇವಾಗ ಟೀಸರ್ ನೋಡಿದ್ದೀರಾ ಸೊ ಟೀಸರ್ ಇವಾಗ ಎ2 ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಒಂದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ತಂಡಗಳನ್ನ ಬೆಂಬಲಿಸಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ಲಾನು ಕೂಡ ಇವತ್ತು ಏನೇ ಆಗ್ಬೇಕು ಅಂತಂದ್ರೆ ಜನಗಳಿಗೆ ನಮ್ದೊಂದು ವಿಚಾರಗಳು ತಲುಪಬೇಕು ಅಂದ್ರೆ ಅದರಲ್ಲಿ ಮೇಜರ್ ಪ್ರಮುಖ ಪಾತ್ರ ವಹಿಸುವಂತದ್ದು ಮೀಡಿಯಾ ಸೊ ನೀವಿದ್ರೆ ನಾವು ಸೊ ದಯವಿಟ್ಟು ನೀವು ನಮಗೆ ಎಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ಇನ್ನೂ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ದಯವಿಟ್ಟು ಸಪೋರ್ಟ್ ಮಾಡಿ ನಿಮಗೆ ನನ್ನ ಎಂಟೈರ್ ಟೀಮ್ ಪರವಾಗಿ ದೊಡ್ಡದೊಂದು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ಕಾಶಿನಾಥ್ ಸರ್ ಸರ್ ಸಿನಿಮಾ ಈಗ ಆಲ್ಮೋಸ್ಟ್ 90% ಮುಗ್ದೋಗಿದೆ ಟಾಕಿ ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಇನ್ನೊಂದು ಎರಡು ಸಾಂಗ್ ಮಾತ್ರ ಪೆಂಡಿಂಗ್ ಇದೆ ಇದು ಈ ಮಂತಲ್ಲಿ ಪ್ಲಾನ್ ಮಾಡೋ ಸೆಟ್ ವರ್ಕ್ ಆಗ್ತಾ ಇದೆ ಸೊ ಸೆಟ್ ವರ್ಕ್ ಆಗ್ತಾ ಇದ್ದಂಗೆ ಸಾಂಗ್ ಈ ಮಂತಲ್ಲಿ ಕಂಪ್ಲೀಟ್ ಆಯಿತು ಅಂದ್ರೆ ಎಂಟೈರ್ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಫಸ್ಟ್ ಪ್ರಿಂಟ್ ರೆಡಿ ಆಗುತ್ತೆ ಸೊ ಸಿನಿಮಾವನ್ನ ಗದಗದ ತಾಂಡದಲ್ಲೇ ಶೂಟ್ ಮಾಡಿದ್ದೀವಿ ಸ್ಪೆಷಲ್ ಆಗಿ ಇಲ್ಲಿ ಲಂಬಾಣಿಗಳಿದ್ರು ಅಲ್ಲೇ ಹೋಗಿ ಒಂದಷ್ಟು ಪೋರ್ಷನ್ ಅನ್ನು ಶೂಟ್ ಮಾಡಿದ್ದೀವಿ ಅದಾದ ನಂತರ ಚಿಕ್ಕಮಂಗಳೂರಲ್ಲಿ ಒಂದು ಎತ್ತಿನ ಭುಜ ಅಂತ ಒಂದು ಪ್ಲೇಸು ಆಲ್ಮೋಸ್ಟ್ ಎಷ್ಟೋ ವರ್ಷಗಳ ನಂತರ ಒಂದು ಕನ್ನಡ ಸಿನಿಮಾ ಅಲ್ಲಿ ಶೂಟ್ ಆಗಿದೆ ಸೊ ತುಂಬ ಟಿಪಿಕಲ್ ಇದರಲ್ಲೆಲ್ಲ ಆರ್ಟಿಸ್ಟ್ಗೆಲ್ಲ ಸ್ವಲ್ಪ ಜಾಸ್ತಿ ಕಾಟ ಕೊಟ್ಟು ಹಿಂಸೆ ಕೊಟ್ಟು ಹಿಂಸೆ ಅನ್ನೋದಕ್ಕಿಂತ ತುಂಬ ಪೇನ್ ಯಾಕೆಂದ್ರೆ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಯಾವುದೇ ರಸ್ತೆ ಇಲ್ಲದೆ ಕಾಡು ರಸ್ತೆನಲ್ಲಿ ಹೋಗಬೇಕಾಗಿತ್ತು ಸೊ ಅದೆಲ್ಲ ಸಿನಿಮಾದಲ್ಲಿದೆ ಸೊ ತದನಂತರ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಸರ್ ಕಂಪ್ಲೀಟ್ ಆಗಿ ಎಸ್ ಸರ್ ಅಂಟೋಲ್ಡ್ ಅಂದ್ರೆ ಇದ್ರಲ್ಲಿ ಬರ್ತಕ್ಕಂಥ ಕ್ರೈಮ್ ಅನ್ನೋದು ಎಷ್ಟೋ 99.99% ಜನಗಳಿಗೆ ಇದು ವಿಷಯ ಗೊತ್ತಿಲ್ಲ ಸರ್ ಇವತ್ತಿನ ಯಾರು ಎಜುಕೇಟೆಡ್ಸ್ ಆಗಿರ್ಬೋದು ಅಥವಾ ಅನ್ಎಜುಕೇಟೆಡ್ಸ್ ಆಗಿರ್ಬೋದು ಯಾರಿಗೂ ಕೂಡ ಕೆಲವರು ತುಂಬಾ ಅಪ್ಪರ್ ಅಲ್ಲಿರೋರಿಗೆ ಗೊತ್ತಾಗುತ್ತೆ ಗೊತ್ತಿರುತ್ತೆ ತುಂಬಾ ಟಿಪಿಕಲ್ ಆಗಿರೋ ಸೊ ಬಿಕಾಸ್ ಅಂಟೋಲ್ಡ್ ಕ್ರೈಮ್ ಸ್ಟೋರಿ ಅಂತ ಇಟ್ಟಿದ್ದೀವಿ ಸರ್ ಥ್ಯಾಂಕ್ ಯು ಕಾಶಿನಾಥ್ ಸರ್ ಸೊ ರಿಲೀಸ್ ಅದೇ ಫಸ್ಟ್ ಪ್ರಿಂಟ್ ಆದ್ಮೇಲೆ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡೋಣ ಅಂತ ಸರ್ ಫಸ್ಟ್ ಪ್ರಿಂಟ್ ಬಂದ್ಬಿಡ್ಲಿ ಅದಾದ ನಂತರ ಪ್ಲಾನ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಓಕೆ ಸರ್ ನಿಮ್ಮ ಕಥೆ ನಿಮ್ಮದು ಈ ಸಿನಿಮಾಗೆ ಸಾಹಿತ್ಯ ಕೂಡ ನಿಮ್ಮದು
ಅದಕ್ಕಿಂತ ದೊಡ್ಡ ಜವಾಬ್ದಾರಿ ನಿರ್ಮಾಪಕರು ಕೂಡ ಹೌದು ಏನು ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ನಾನು ಕತೆ ಬರೆದಾಗ ಏನೋ ಒಂದು ವಿಷನ್ ವೈಸ್ ನಾನು ನೋಡ್ತಾ ನೋಡ್ತಾ ಹೋದೆ ಚೆನ್ನಾಗಿ ಅನಿಸ್ತಾ ಹೋಯ್ತು ತುಂಬಾ ಚೆನ್ನಾಗಿದೆ ಅಲ್ಲ ಇದರಲ್ಲಿ ಕತೆ ಗೊತ್ತಿಲ್ಲದೆ ವಿಷಯಗಳನ್ನ ಜನರಿಗೆ ನಾವು ಹೇಳಬೇಕು ಅನಿಸ್ತು ಅದಾದ್ಮೇಲೆ ಚಿತ್ರ ಮಾಡಬೇಕು ಅಂತ ಹೇಳಿಬಿಟ್ಟು ಸೀನಿಯರ್ ಸರ್ ಜೊತೆ ಡಿಸ್ಕಸ್ ಮಾಡಿದ್ಮೇಲೆ ಇಲ್ಲ ತುಂಬಾ ಚೆನ್ನಾಗಿದೆ ಇದು ಮಾಡೋಣ ಅಂತ ಹೇಳಿಬಿಟ್ಟು ಇಬ್ಬರು ರೆಡಿ ಮಾಡ್ಕೊಂಡ್ವಿ ಅದಾಂತರ ಶುಭಾ ಮೇಡಂ ಕೇಳಿದ್ವಿ ಅವರು ಒಪ್ಪಿಕೊಂಡ್ರು ಇದು ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ ಅದಾದ್ಮೇಲೆ ಲಂಬಾಣಿ ಹುಡುಕಾಟದಲ್ಲಿ ರಜನಿ ಅವರು ಸಿಕ್ಕರು ಇನ್ನು ನಮಗೆ ಪ್ಲಸ್ ಆಗ್ತಾನೆ ಹೋಯ್ತು ನಮ್ಮ ಹೀರೋ ದೀಪಕ್ ಸರ್ ಸಿಕ್ಕರು ಇನ್ನು ಒಂದಲ್ಲ ಒಂದು ಡಾಕ್ಟರ್ ಕ್ಯಾರೆಕ್ಟರ್ದಲ್ಲಿ ಜಗ್ಗು ಅವರು ಸಿಕ್ಕರು ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಹೋಯ್ತು ಆಕ್ಚುಲಿ ಹಿರಿಯರು ಹೇಳ್ತಾರಲ್ಲ ಅದು ಸಿನಿಮಾನ ಮಾಡೋದಲ್ಲ ಅದು ಅದು ಅದಾಗಿ ಅದು ತಗೋತಾ ಹೋಗುತ್ತೆ ಅದಕ್ಕೆ ಏನ್ ಬೇಕೋ ಆ ರೂಪ ಅದನ್ನೇ ತಗೋತಂತೆ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಚೆನ್ನಾಗಿ ಆಗಲ್ಲ ಅದು ಒಳ್ಳೆ ಇವರುಗಳು ಎಲ್ಲ ಶ್ರದ್ಧೆಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಮೂವಿ ಆಗಿದೆ ತುಂಬಾ ಖುಷಿ ಆಗುತ್ತೆ ಎಲ್ಲಾನು ನಾವು ಇದರಲ್ಲಿ ಅದು ಎತ್ತಿನ ಭುಜ ಎತ್ತಿನ ಭುಜದಲ್ಲಿ ಹೋದಾಗ ಫುಲ್ ಫಾಗ್ ನಮ್ಗಂತೂ ಭಯ ಹೋಗ್ಬಿಡುತ್ತೆ ಏನು ಎರಡು ದಿವಸ ಫಾಗೆ ಇದು ಆಗಲ್ಲೇನೋ ಅನ್ಕೊಂಡ್ವಿ ಬಟ್ ಅದಾದ್ಮೇಲೆ ಫಾಗ್ ಎಲ್ಲ ದೇವ್ರದಿಂದ ಎಲ್ಲ ಕ್ಲಿಯರ್ ಆಯ್ತು ಎಷ್ಟು ಚೆನ್ನಾಗಿ ಬಂತು ಸಾಂಗ್ ಅಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದ್ಬಿಟ್ಟು ಎಲ್ಲಾ ರೀತಿಯಿಂದ ತುಂಬಾ ಖುಷಿ ಆಗಿದೆ ಇದೊಂದು ಒಳ್ಳೆ ಸಿನಿಮಾ ಖಂಡಿತ ಜನಗಳಿಗೆ ಇಷ್ಟ ಆಗುತ್ತೆ ಬಟ್ ಜನಗಳಿಗೆ ಇಷ್ಟ ಆಗ್ಬೇಕಂದ್ರೆ ಫಸ್ಟ್ ಹಿಪ್ನಾಟಿಸಂ ಮಾಡ್ಬೇಕಾಗಿರೋದು ನೀವು ಮೀಡಿಯಾದವರು ಅಟ್ಲೀಸ್ಟ್ ನಮ್ಮ ಸಿನಿಮಾ ಕಡೆ ನೋಡೋ ತರ ಮಾಡ್ಬೇಕಾಗಿರೋದು ನಿಮ್ ಕಡೆ ಇದೆ ದಯವಿಟ್ಟು ನಾ ಕೈ ಕೇಳ್ಕೊತಿದ್ದೀನಿ ದಯವಿಟ್ಟು ಸಿನಿಮಾನ ನಮ್ ಕಡೆ ಜನನ್ನ ನೋಡಕ್ಕೆ ತರ ನೀವು ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಹೌದು ಸರ್ ರಿಯಲ್ ಎಸ್ಟೇಟ್ ಸರ್ ಇದು ಒಂದು 8 ಇಯರ್ಸ್ ಬ್ಯಾಕ್ ನಡೆದಿರುವಂತ ಸ್ಟೋರಿ ತುಂಬಾ ಹಳ್ಳಿಯಲ್ಲಿ ನಡೆದಿರುವಂತ ಸ್ಟೋರಿ ಸೊ ಅದು ಸ್ಟೋರಿ ಕಥೆನೇ ಇದರಲ್ಲಿ ಇದೆ ಅದು ಸೊ ಅದು ಹೇಳಿದ್ರೆ ಸ್ವಲ್ಪ ಎಲ್ಲ ಸಸ್ಪೆನ್ಸ್ ಎಲ್ಲ ಓಪನ್ ಅಪ್ ಆಗಿಬಿಡುತ್ತೆ ಅದರಿಂದ ಅದು ಸ್ಟೋರಿ ಅದು ರಿಲೀಸ್ ಆದ್ಮೇಲೆ ಅದು ಹೇಳ್ತೀವಿ ಸರ್ ಖಂಡಿತ ಹೌದು ಸರ್ ಎಲ್ಲ ಸಾಂಗ್ಗಳು ನನಗೆ ಬರ್ತಿದ್ದೀನಿ ಸರ್ ಏನ್ ಸರ್ ಟೋಟಲಿ 4 ಹಾಡುಗಳಿದೆ ಸರ್ 4 ಹಾಡುಗಳು ನನಗೆ ಬರ್ತಿದ್ದೀನಿ ನನಗೆ ಮೊದಲಿಂದ ಸಾಹಿತ್ಯ ಇಷ್ಟ ಹೀಗಾಗಿ ಅದು 4 ಹಾಡುಗಳು ನನಗೆ ಯಾಕೆ ಸ್ವಲ್ಪ ಒಂದು ಚೂರು ಮಾಡಕ್ಕೆ ಹೇಳಿದ್ರು ಡೈರೆಕ್ಟ್ರು ಒಂಚೂರು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಯಾಕಂದ್ರೂ ಅಲ್ಲ ಪ್ರಯತ್ನ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಭೈರೇಗೌಡ ಸಹ ನಿರ್ಮಾಪಕರಾಗಿ ನಿಮ್ಮ ಮಾತು ನಮಸ್ತೆ ನನ್ನ ಹೆಸರು ಲೋಕೇಶ್ ಭೈರವ ಅಂತ ಈ ಚಿತ್ರದಲ್ಲಿ ಸಹ ನಿರ್ಮಾಪಕನಾಗಿದ್ದೀನಿ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ ಸೊ ಇವಾಗ ನಮ್ಮ ಪಾಲಿಗೆ ಪ್ರೇಕ್ಷಕ ಮಹಾಪ್ರಭುಗಳೇ ದೇವರು ಸೊ ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಬೇಕು ಟೀಸರ್ ರಿಲೀಸ್ ಆಗಿದೆ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿವಪ್ರಕಾಶ್ ಅವರೇ ಈ ಸಿನಿಮಾದ ನಿರೀಕ್ಷೆಗಳು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಈ ತಂಡಕ್ಕೆ ನನ್ನ ಭುಜ ತಂಡಕ್ಕೆ ನನ್ನ ಪರಿಚಯದ ಗುರುವಣ್ಣನಿಗೆ ಫಸ್ಟ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅವರೇ ನನ್ನ ಚಿತ್ರತಂಡಕ್ಕೆ ಪರಿಚಯಿಸಿದ್ದು ನಂತರ ಶ್ರೀನಿ ಅವ್ರಿಗೂ ಕಾಶಿನಾಥ್ ಅವ್ರಿಗೂ ಧನ್ಯವಾದಗಳು ಇದು ನನ್ನ ಎರಡನೇ ಸಿನಿಮಾ ಸೊ ಥ್ಯಾಂಕ್ಸ್ ಎಲ್ಲ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲ ಪ್ರೇಕ್ಷಕರೆಲ್ಲ ನೋಡಿ ದಯವಿಟ್ಟು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪ್ರಸನ್ನ ಕುಮಾರ್ ಅವರೇ ನಿಮ್ಮ ಅನುಭವ ಎಲ್ಲರಿಗೂ ನಮಸ್ಕಾರ ಮೂಲತಃ ನಾನು ರಂಗಭೂಮಿ ಕಲಾವಿದ ಹಾಗೆ ನಂತರದಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದಾಗ ಸುಮಾರು ನಾಟಕಗಳಿಗೆ ಮ್ಯೂಸಿಕ್ ಮಾಡಿದ ನಂತರ ಆಲ್ಬಮ್ ಸಾಂಗ್ಗಳು ಮತ್ತು ಶಾರ್ಟ್ ಮೂವಿಗಳು ಮಾಡಿದ ನಂತರ ಒಂದು ಪೋಸ್ಟ್ ಬರುತ್ತೆ ಅಂಬುಜ ಮೂವಿಗೆ ಸಿನಿಮಾ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಬೇಕಾಗಿದೆ ಅಂಥೇಳಿ ಸೊ ಅವಾಗ ನಾನು ಆ ಪೋಸ್ಟು ನನ್ನ ಫ್ರೆಂಡ್ ಒಬ್ಬ ಕಳಿಸ್ತಾನೆ ಸೊ ಅವ್ರನ್ನ ನಾನು ಅಪ್ರೋಚ್ ಮಾಡ್ತೀನಿ ಅವ್ರು ನನಗೆ ಏನಂತ ಹೇಳಿದ್ರೆ ಮೊದಲನೇ ಮೂವಿ ಆಗಿರೋದ್ರಿಂದ ಅವ್ರಿಗೊಂದು ಅಳುಕಿರುತ್ತೆ ನನಗೂ ಕೂಡ ಏನು ಮಾಡಬೇಕು ಏನು ಬಿಡಬೇಕು ಅಂತ ಇದಿರೋದಿಲ್ಲ ಆದರೆ ಎಷ್ಟೋ ಇಷ್ಟು ಒಂದು ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಬಂದಂಥವ್ರು ನನಗೆ ಸೊ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಹೊಣೆಯನ್ನು ಹೊರಿಸಿದ್ದಕ್ಕೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ಶ್ರೀನಿ ಸರ್ ಮತ್ತು ಕಾಶಿನಾಥ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದರಲ್ಲಿ ಕಾಶಿನಾಥ್ ಸರ್ ಹೇಳ್ದಂಗೆ 4 ಸಾಂಗ್ಗಳಿದೆ ಅದರಲ್ಲಿ 2 ಸಾಂಗ್ಗಳು 2 ವರ್ಷನಲ್ಲಿದೆ ಟೋಟಲ್ ಆಗಿ 6 ಸಾಂಗ್ಗಳು ನಮಗೆ ಸಿಗುತ್ತೆ ಸೊ ಒಂದೇದು ನೀವು ನೋಡಿದ್ರಿ ಈಗ ಲಾಲಿ ಸಾಂಗು ಎಲ್ಲರಿಗೂ ಇಷ್ಟ ಆಯ್ತಾ ಥ್ಯಾಂಕ್ ಯು ಅದೇ ಲಾಲಿ ಸಾಂಗ್ ಮತ್ತೆ ತಾಯಿ ಮಗುವಿಗೂ ಹಾಡೋದಿದೆ ಹಾಗೆ ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಏನಿದೆ ಅದನ್ನು ಕೂಡ 2 ವರ್ಷದಲ್ಲಿ ಒಂದು ಮೇಲ್ ವರ್ಷನ್ ಮತ್ತೆ ಫೀಮೇಲ್ ವರ್ಷನ್ ಇದೆ ಸೊ 6 ಸಾಂಗ್ಗಳಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ
ಒಂದೊಂದು ಜನರೇಷನ್ ಆಗಲಿ ಅಥವಾ ಈಗ ಒಂದು ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಕೂತು ಒಂದು ನೋಡ್ತಾ ಇದ್ದಾರೆ ಅಥವಾ ಈ ಹಾಡುಗಳನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಕೂಡ ಎಲ್ಲ ಹಾಡುಗಳು ಇಷ್ಟ ಆಗಬಹುದು, ಜೊತೆಗೆ ಯಾವುದೇ ಕೂಡ ಹಾಡುಗಳು ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇಷ್ಟ ಆಗುವಂತ ಒಂದು ಒಂದು ಏನು ಒಂದು ಡಿಫ್ರೆಂಟ್ ಆಗಿ ಪ್ರತಿಯೊಂದು ಸಾಂಗ್ಗಳು ಕೂಡ ಒಂದೇ ಜಾನ್ರದಲ್ಲಿರೋದಿಲ್ಲ. ಎಲ್ಲರಿಗೂ ಎಲ್ಲ ರೀತಿಯ ಹಾಡುಗಳು ಕೂಡ ಇಷ್ಟ ಆಗೋದಿಲ್ಲ ನಿಜ. ಹಾಗೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಹಾಡುಗಳು ಇಷ್ಟ ಆಗಲೇಬೇಕು. ಹಾಗೆ ಈ ಆರು ಸಾಂಗ್ಗಳು ಕೂಡ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಹಾಡು ಮನದಾಳದಲ್ಲಿ ನಿಚ್ಚೋಲು ಕೂರುತ್ತೆ ಅಂತ ಹೇಳ್ತೀವಿ. ಹಾಗೆ ನಾವು ಟೈಟಲ್ ಸಾಂಗನ್ನು ಯಾವಾಗ ಪ್ಲ್ಯಾನ್ ಮಾಡಿದ್ವಿ, ನಾವು ಒಂದು ಶ್ರುತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಹಾಗೆ ಅದನ್ನು ಜಯಶ್ರೀ ಮೇಡಮ್ ಹತ್ರ ಹಾಡಿಸ್ಬೇಕು ಅಂತ ಆಗಿತ್ತು. ಅವರ ನಮಗೆ ಅವೈಲಬಿಲಿಟಿ ಸಿಗ್ತಾ ಇರಲಿಲ್ಲ, ಅವರು ಬೇರೆ ಕಡೆ ಕೆಲಸಗಳಲ್ಲಿ ಇರ್ತಾ ಇದ್ರು. ಸೊ ಕೊನೆಗೆ ಅವರು ಆಲ್ಮೋಸ್ಟ್ ನಾವು 8 ರಿಂದ 10 ತಿಂಗಳು ನಾವು ಕಾಯ್ದು ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ನಾವೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವರು ಕೂಡ ಕೊನೆಗೆ ಒಪ್ಕೊಂಡು ಈಗ ಅವ್ರದ್ದು ಕೂಡ ವಾಯ್ಸನ್ನು ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಅನುರಾಧ ಭಟ್ ಮೇಡಮ್ ಹಾಡಿದ್ದಾರೆ ರೊಮ್ಯಾಂಟಿಕ್ ಸಾಂಗ್ನ, ಹಾಗೆ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ, ಆಮೇಲೆ ಪಲ್ಲವಿ MD ಪಲ್ಲವಿ ಮೇಡಮ್ ಕೂಡ ಹಾಡಿದ್ದಾರೆ, ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಮಯೂರ್ ಅಂತ ಹೇಳಿ ಅವನು ಕೂಡ ಒಂದೊಂದು ಹಾಡು ಹಾಡಿದ್ದಾನೆ. ಹಾಗೆ ಇದಕ್ಕೆ ಏನಂತ ಹೇಳಿದ್ರೆ ಈ ಸಂಗೀತದ ಹಿನ್ನೆಲೆಯಲ್ಲಿ ಹೇಗೆ ನಮಗೆ ಪ್ರೋಗ್ರಾಮಿಂಗ್ ಎಲ್ಲ ವರ್ಕ್ ಆಗಬೇಕು ಅದನ್ನು ನಮ್ಮ ಬೆನ್ನೆಲುಬಾಗಿ ನಿಂತಂಥ ತ್ಯಾಗರಾಜ್ ಸರ್ ಅವರು ಕೂಡ ಬಂದಿದ್ದಾರೆ ಇವತ್ತು, ಅವರಿಗೆ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಬರ್ತಾರೆ ಅವ್ರು ನೆಕ್ಸ್ಟ್ ಸ್ಟೇಜ್ ಮೇಲೆ. ಸೊ ಈ ರೀತಿ ಇನ್ನು ಸ್ವಲ್ಪ ದಿನಗಳಲ್ಲಿ ಈ ನೀವು ಲಿರಿಕಲ್ ವಿಡಿಯೋ ನೋಡಿದ್ದೀರಾ, ಇದು ಕೂಡ ರಿಲೀಸ್ ಆಗುತ್ತೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಹೀಗೆ ಎಲ್ಲ ಸಾಂಗ್ಗಳಿಗೂ ಕೂಡ ಸಪೋರ್ಟ್ ಮಾಡಿ. ಇದು ನನ್ನ ಮೊದಲನೇ ಸಿನಿಮಾ, ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಹೀಗೆ ನಿಮ್ಮ ಆಶೀರ್ವಾದ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಅವರೇ. ಅದೇ ರೀತಿಯಾಗಿ ನಮ್ಮ ಅಂಬುಜ ಸಿನಿಮಾದ ಟೆಕ್ನಿಷಿಯನ್ಸ್ ಎಲ್ರಿಗೂ, ನಿರ್ದೇಶಕರು, ನಿರ್ಮಾಪಕರು, ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕೂಡ ವಿಶ್ ಯು ಆಲ್ ದ ಬೆಸ್ಟ್. ಎಸ್ ಮಾತಾಡಬೇಕು. ಸಾರಿ. ಸೊ ತ್ಯಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಇನ್ನೂ ಒಂದಷ್ಟು ಜನಗಳ ಬಗ್ಗೆ ಮಾತಾಡೋದು ಮರೆತು. ಸೊ ಫಸ್ಟಲ್ಲಿ ಏನಂತಂದ್ರೆ, ನಮ್ಮ ತ್ಯಾಗರಾಜ್ ಅವರು ಇಡೀ ಮ್ಯೂಸಿಕ್ಗೆ ಒಂದು ಬ್ಯಾಕ್ ಬೋನ್ ಬೇಕಾಗಿತ್ತು. ಅಂದರೆ ಪ್ರಸನ್ನ ಅವರು ಫಸ್ಟ್ ಸಿನಿಮಾ ಆಗಿದ್ದರಿಂದ ನಮಗೊಂದಷ್ಟು ಭಯ ಇರುತ್ತೆ, ಆಮೇಲೆ ನಾವೇನೋ ಹೊಸದು ಕೊಡಬೇಕು, ಎಲ್ಲರೂ ಒಂದೇ ರೀತಿ ಆಗಬಾರ್ದು ಅನ್ನೋದು ಒಂದು ಮೂಲ ಉದ್ದೇಶ ಇರುತ್ತೆ. ಅದಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನಮಗೆ ಟಿಲ್ ಟುಡೇ ಪಾಪ ಅವರು ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. 10-6 ಚೇಂಜಸ್ ಆದರೂ ಕೂಡ ಯಾವುದೇ ಅಳಕಿಲ್ಲದೆ ಬೇಜಾರಿಲ್ದೇನೆ 10-10 ಸಲ ನಮ್ಮ ಡೈರೆಕ್ಟರ್ ನಿಮ್ಗೆ ಎಲ್ಲಿವರೆಗೂ ಓಕೆ ಆಗುತ್ತೋ ಮಾಡ್ತಾ ಇರಿ ಸರ್, ನಾನು ಮಾಡ್ತಾ ಇರ್ತೀನಿ ಅಂತ ಹೇಳಿ ತುಂಬ ಒಂದು ಸಜೆಷನ್ನ ಕೊಟ್ಟು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಒಂದು ದೊಡ್ಡ ಟೀಮ್ ಪರವಾಗಿ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳ್ತೀನಿ. ಜೊತೆಗೆ ಮುಖ್ಯವಾಗಿ ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಮುರಳೀಧರ್ ಅವರು, ಅವರು ಬಂದಿಲ್ಲ, ಯಾವುದೋ ಶೂಟಲ್ಲಿದ್ದಾರೆ. ಸೊ ಮಳೆ ಬರ್ತಾ ಇರೋದ್ರಿಂದ ಡಿಲೇ ಆಗಿದೆ. ಸೊ ಹಾಗಾಗಿ ಅವರು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ಸಿನಿಮಾಗೆ ಸಂಭಾಷಣೆ ಅನ್ನೋದು ವೆರಿ ಇಂಪಾರ್ಟೆಂಟು. ಸೊ ನಮ್ಮ ಸಂತೋಷ್ ಮುಂದಿನ ಮನೆಯವರು, ಸೊ ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಒಂದು ಎಷ್ಟು ಸಲ ಅವರು ಕಾಟ ಕೊಟ್ಟಿದ್ದೀನಿ ಅಂತಂದ್ರೆ ಪಾಪ ಅವ್ರು ಯಾವುದು ಬೇಜಾರು ಮಾಡ್ಕೊಂಡೇನೆ ಸರ್, ನಿಮ್ಗೆ ಏನು ಬೇಕು ಹೇಳಿ ಸರ್, ಸಿನಿಮಾ ಚೆನ್ನಾಗಿ ಬರಬೇಕು, ಎಷ್ಟೊತ್ತಾದರೂ ಆಗಲಿ, ಯಾವತ್ತೇ ನೈಟ್ 12 ಗಂಟೆ 1 ಗಂಟೆಯಲ್ಲಾದರೂ ಕೂಡ ಫೋನ್ ಎತ್ತಿ ಮಾತಾಡಿ ನಮ್ಗೆ ಒಂದಷ್ಟು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ತದನಂತರ ಇವಾಗ ಟೀಸರನ್ನು ನೋಡಿದ್ರಿ, ನಮ್ಮ ಟೀಸರನ್ನು ಕಟ್ ಮಾಡಿದ್ದು ನಮ್ಮ ಮಹೇಶ್ ಅಂಚಿದ್ರೆ ಅಂತ ಹೇಳಿ, ಈಸ್ ಅ ವಂಡರ್ಫುಲ್ ಎಡಿಟರ್, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಡಿಟಿಂಗ್ನ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಸಿನಿಮಾದ ಮೂಲ ಎಡಿಟರ್ ಬಂದು ವಿಜಯ್ ಎಂ ಕುಮಾರ್ ಅವರು, ಸೊ ಅವರು ಕೂಡ ಇವತ್ತು ಬಂದಿಲ್ಲ. ಸೊ ಎಲ್ಲ ಹೇಳಿ ನನ್ನ ಟೆಕ್ನಿಷಿಯನ್ ಟೀಮ್ಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಮೂಲಕ ನಾವು ಕೂಡ ಅಷ್ಟೇ ನಮ್ಮ ಅಂಬುಜ ಸಿನಿಮಾದ ತೆರೆ ಹಿಂದಿನ ಎಲ್ಲ ಹೀರೋಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ವೇದಿಕೆಯ